ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮೈಸೂರು ಜನಗಳು, ಕರ್ನಾಟಕ ಜನಗಳು, ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈಸೂರು ಮೀಡಿಯಾ. ಇದೇ ನನ್ನ ಫಸ್ಟ್ ವಿಡಿಯೋ. ಇದು ಟಾರ್ಚ್ ಲೈಟ್ ಪೆರೇಡ್. ಏನು ನಮ್ಮ ದಸರಾದಲ್ಲಿ ಆಫ್ಟರ್ 7 o'clock ಏನೋ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಈ ವಿಡಿಯೋನ ಶೂಟ್ ಮಾಡಿದ್ದು. ಇನ್ಮೇಲೆ ಈ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ನಿಮ್ಗೆ ಈ ಕಂಟೆಂಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಜಾಸ್ತಿ ವಿಡಿಯೋಸ್ ಬೇಕಾದರೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲೆಲ್ಲ ಸ್ವಲ್ಪ 6 o'clock ಅವಾಗೆಲ್ಲ ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕಿದ್ರು, ಬಟ್ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅಂತ ನಾನು ಆ ಫುಟೇಜಸ್ ಎಲ್ಲ ಹಾಕಿಲ್ಲ. ಇದರಲ್ಲೂ ಸಾಂಗ್ ಇದೆ, ಬಟ್ ವಾಲ್ಯೂಮ್ ಸ್ವಲ್ಪ ಡೌನ್ ಮಾಡಿದ್ದೀನಿ. ಇಲ್ಲಿ ಈ ಫುಟೇಜಲ್ಲಿ ನಮ್ಮ ದೇವರು ಅಪ್ಪು ಸರ್ ಅವರ ಬೊಂಬೆ ಹೇಳುತ್ತೈತೆ ಸಾಂಗ್ ಹಾಡ್ತಾ ಇದ್ರು. ಅದಕ್ಕೆ ಎಲ್ಲ ಜನಗಳು ಅವರ ಮೊಬೈಲ್ ಫ್ಲ್ಯಾಶ್ ಲೈಟ್ ಅಥವಾ ಟಾರ್ಚ್ ಏನು ಹೇಳ್ತೇವೆ ಅದನ್ನು ಆನ್ ಮಾಡಿಕೊಂಡು ವೇವ್ ಮಾಡ್ತಾಯಿದ್ರು. ಸೊ ನಾನು ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ವೇವ್ ಮಾಡಿ ಈ ಫುಟೇಜ್ನ ಶೂಟ್ ಮಾಡಿದ್ದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ ಮನೋಹರವಾಗಿತ್ತು. ಇದೆಲ್ಲ ಮುಗೀತು, ನಮಗೂ ಬೇಜಾರಾಗಿತ್ತು. ರಾತ್ರಿ ಆಯಿತು, ಆದರೂ ಇನ್ನೂ ಲೈಟ್ ಹಾಕಿಲ್ಲ, ಏನೂ ಕಾಣಿಸ್ತಾ ಇರಲಿಲ್ಲ. ಎಲ್ಲ ಅವರು ಪ್ರಿಪೇರ್ ಮಾಡ್ಕೋತಾ ಇದ್ರು, ಕುದುರೆಗಳನ್ನ ಕರ್ಕೊಬರೋದು, ಅಲ್ಲಿ ನಿಲ್ಲಿಸ್ಕೊಳ್ಳೋದು ಅದೆಲ್ಲ. ಆಮೇಲೆ ಒಂದೇ ಸತಿ ಲೈಟ್ ಹಾಕಿದ್ರು, ಆವಾಗ ಗೊತ್ತಾಯಿತು ಈಗ ಸ್ಟಾರ್ಟ್ ಆಗಲಿದೆ ನಮ್ಮ ಪೆರೇಡ್, ಅಂದರೆ ಶಿಸ್ತಿನ ನಡಿಗೆ. ಎಷ್ಟು ಸೊಗಸಾಗಿತ್ತು ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಈ ಫುಟೇಜ್ನಲ್ಲಿ ನಮ್ಮ ಕರ್ನಾಟಕದ ಗವರ್ನರ್ ಅವರು ಆ ಜಿಪ್ಸಿಯ ಮೇಲೆ ಕುತ್ಕೊಂಡು ಇಡೀ ಅಂಗಣ ಒಳಾಂಗಣದಲ್ಲಿ ಒಂದು ಸುತ್ತ ರೌಂಡ್ ಹಾಕ್ಕೊಂಡು ಬರ್ತಾರೆ. ಇದೆಲ್ಲ ನೀನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಅಪ್ ಮಾಡಿದ್ದೀನಿ. ಈಗಿನಿಂದ ಮಜಾ ಸಿಗುತ್ತೆ ಅಂತ ಎಲ್ಲರೂ ಕುಳಿತುಕೊಂಡು ನೋಡ್ತಾ ಇದ್ವಿ. ಒಂದೇ ಸತಿ ಸ್ಟಾರ್ಟ್ ಆಯ್ತು ನೋಡಿ ಈ ಫೈರಿಂಗ್. ಫೈರಿಂಗ್ ಸ್ಟಾರ್ಟ್ ಆದ ತಕ್ಷಣ ಇದೆಲ್ಲ ದಗ್ಗಂತೆ. ಇದಾದ್ಮೇಲೆ ಫೈರಿಂಗ್ ಎಲ್ಲ ಮುಗೀತು. ಫೈರಿಂಗ್ ಎಲ್ಲ ಮುಗಿದ್ಮೇಲೆ ಇನ್ನೇನಿದೆ? ಶಿಸ್ತಿನ ನಡಿಗೆ ಮಾತ್ರ. ಸೊ ಪೆರೇಡ್ ಶಿಸ್ತಿನ ನಡಿಗೆ ಏನಂತಾರೆ ಅದನ್ನು ಫೈರಿಂಗ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರು. ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಪೆರೇಡಲ್ಲಿ ಭಾಗವಹಿಸಿದವ್ರು ಎಲ್ಲರೂ, ಎಲ್ಲರ ಕೈನೂ ಒಂದೇ ಸತಿ ಮೇಲೋಗ್ತಿತ್ತು, ಒಂದೇ ಸತಿ ಕೆಳಗೆ ಬರ್ತಿತ್ತು. ಕಾಲು ಅಷ್ಟೇ, ಎಷ್ಟು ಶಿಸ್ತಾಗಿ ಒಂದೇ ಥರ ಎಲ್ಲರ ಕಾಲು ಒಂದೇ ರೀತಿಯಲ್ಲಿ ಹೋಗ್ತಾ ಇತ್ತು. ಎ ವಂಡರ್ಫುಲ್ ಥ್ಯಾಂಕ್ಸ್ ಫಾರ್ ದಿಸ್. ಅಲ್ಲಿ
ಇದೆಲ್ಲ ಮುಗ್ದಾದ್ಮೇಲೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ರು. ಬೈಕ್ ರೈಡಿಂಗ್, ಹಾರ್ಸ್ ರೈಡಿಂಗ್, ಡ್ಯಾನ್ಸ್, ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಇತ್ತು. ಅದನ್ನೆಲ್ಲ ನೀವು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್. ಹಾಗೆ ನೆಕ್ಸ್ಟ್ ವ್ಲಾಗು ಈ ವ್ಲಾಗ್ನ ಕಂಟಿನ್ಯೂಯೇಷನ್ ಆಗಿರುತ್ತೆ. ಧನ್ಯವಾದಗಳು.